ಶೈತ್ಯ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ, ಅಮ್ಮವ್ರ ಮನೆಗೆ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು. ಟೈಮ್ ನೋಡಿದ್ರೆ ಇಲ್ಲೇ 1:30 ಆಗೋಗ್ಬಿಟ್ಟಿದೆ. ಬೆಳಗ್ಗೆನೆ 10 ಗಂಟೆಗೆ ಹೋಗೋಣ ಅಂತ, 5 ಗಂಟೆಗೆ ಎದ್ದು ಎಲ್ಲ ಕೆಲಸ ನಾನು ಮಾಡಿ ಮುಗಿಸಿ ಹೋಗೋಣ ಅಂತ ಇದ್ರೆ ಏನಾಯಿತು ಅಂದರೆ, ರಾತ್ರಿ ಎಲ್ಲ ಜೋರು ಮಳೆ, ಕರೆಂಟೇ ಇಲ್ಲ. ಕರೆಂಟ್ ಒಂದಿಲ್ಲ ಅಂತಂದರೆ ಮೇಲೆ ನೀರು ಇಲ್ಲ, ಸ್ನಾನಕ್ಕೆ ನೀರಿಲ್ಲ, ಮನೆ ಕೆಲಸಕ್ಕೆ ನೀರಿಲ್ಲ. ಎಷ್ಟು ಇವತ್ತು ಬೇಜಾರಾಗಿದೆ ಅಂತಂದರೆ, ಅಮ್ಮ ಅಪ್ಪ ಬೆಳಗ್ಗೆಯಿಂದ 2-3 ಸಲ ಕಾಲ್ ಮಾಡಿದ್ದಾರೆ, ನಾನು ಇನ್ನೂ ಹೋಗೋದಕ್ಕಾಗಿಲ್ಲ. ಸುಜಿತ್ ನಾನು ಇಬ್ಬರೇ ಹೋಗ್ತಾ ಇರೋದು. ಮನೆಯವರು ಸಂಜೆ ಬಂದರೆ ಬಂದರು, ಇಲ್ಲಾಂದರೆ ಇಲ್ಲ. ರೋಹಿತ್ಗೆ ಎಕ್ಸಾಮ್ ಇರೋದ್ರಿಂದ ಅವ್ರು ಇಲ್ಲೇ ಇರ್ತಿದ್ದಾರೆ, ಗಡಿ ಬಿಡಿ ಎಲ್ಲ ರೆಡಿಯಾಗಿ. ನನಗೆ ಬೇರೆ ಸ್ವಲ್ಪ ಏನಾಯಿತು ಅಂದರೆ, ನಿನ್ನೆ ಪೀರಿಯಡ್ ಬೇರೆ, ಹೊಟ್ಟೆ ನೋವು ಸ್ವಲ್ಪ. ಕರೆಂಟ್ ಬರೋ ಅಷ್ಟರಲ್ಲಿ ಕಾರ್ ಹಿಂದೆ ತೆಗೆದು ಒಂದು 10-15 ಮಿನಿಟ್ಗೆ ನೀರು ಸೇರಿಕೊಂಡು ಸುಜಿತ್ಗೆ ಕಾಯಿಸಿ ಸ್ನಾನ ಮಾಡಿಸಿ ನಾನು ಒಂದು ತಪ್ಪಲೆ ಕಾಯಿಸ್ಕೊಂಡು ಸ್ನಾನ ಮಾಡಿಕೊಂಡು ಈಗ ಹೊರಟಿದ್ದೀನಿ. 1:30, 3 ಗಂಟೆಗೆಲ್ಲ ಪೂಜೆ, ನಾನು ಇನ್ನೂ ಹೊರಟೇ ಇಲ್ಲ. ಈಗ ಬೈಕಲ್ಲಿ ಹೋಗೋಣ ಅಂತಿದ್ದೀನಿ. ಮಳೆ ಬರೋಂಗೆ ಆಗಿದೆ, ನಿಜವಾಗಿ ಎಷ್ಟು ಬೇಜಾರಾಗಿದೆ ಅಂದರೆ ಇವತ್ತು ತುಂಬಾ ಬೇಜಾರಾಗಿದೆ. ರೆಡಿಯಾಗೋಕ್ಕೂ ಟೈಮ್ ಇಲ್ಲ, ಅರ್ಜೆಂಟಲ್ಲಿ ತಲೆಗೆ ಸ್ನಾನ ಮಾಡೋಕ್ಕೆ ನೀರಿಲ್ಲ. ಒಂದೇ ಒಂದು ತಪ್ಪಲೆ ಕಾಯಿಸ್ಕೊಂಡು ಹಂಗೆ ಸ್ನಾನ ಮಾಡಿಕೊಂಡು ಬರೀ ಮೈಗಷ್ಟೇ ಸ್ನಾನ ಮಾಡಿಕೊಂಡು ಜಸ್ಟ್ ಈ ಥರ ರೆಡಿಯಾಗಿ ಹೊರಟಿದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಪಕ್ಷದ ಹಬ್ಬ ಹೇಗಾಗುತ್ತೆ ಏನು ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಹೀಗೆ ನೋಡ್ತಾ ಇರಿ, ಮತ್ತು ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಬನ್ನಿ ಇವಾಗ ಓಡೋಣ ಅಮ್ಮನ ಮನೆಗೆ. ನಮ್ಮ ಅಮ್ಮನ ಮನೆ ಆಲ್ರೆಡಿ ನೋಡಿದ್ದೀರಾ, ಇವತ್ತು ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಯಾವುದೇ ರೀತಿಯಾಗಿ ರೋಡ್ನಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋದ ನಂತರ ರೀಚ್ ಆದ ನಂತರ ಹೇಗೆಲ್ಲ ಇರುತ್ತೆ ಹಬ್ಬ ಅಂತ ಶೇರ್ ಮಾಡ್ತೀನಿ. ಫೈನಲಾಗಿ ಸ್ನೇಹಿತರೆ, ನಾನು ಊರಿಗೆ ಬಂದೆ. ಊರಿಗೆ ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಪಾಪ ಮುಗಿಸ್ಬಿಟ್ಟಿದ್ರು. ಏನು ಅಂತಂದರೆ, ಎಂತಕ್ಕೋಸ್ಕರ ಬೇಗ ಹೋಗಬೇಕು ಅಂತ ಅಂದ್ಕೊಂಡೆ ಅಂದರೆ, ನಮ್ಮ ಅಮ್ಮಂಗೆ ನಿಮಗೆ ಹೇಳಿದ್ದೀನಿ ಆಲ್ರೆಡಿ, ಅವ್ರಿಗೆ ಕೈ ಆಗಲ್ಲ ಪಾಪ, ಒಂದೇ ಕೈಯಲ್ಲಿ ಅವ್ರಿಗೆ ಕೆಲಸ ಮಾಡೋಕ್ಕಾಗೋದು. ಇದು ನಮ್ಮಮ್ಮ, ಅದು ನಮ್ಮಪ್ಪ. ಇವತ್ತು ನೋಡಿ ನಾನು ಹೇಳಿದ್ನಲ್ಲ, ನಾನು ತಲೆಗೆ ಸ್ನಾನ ಮಾಡೋಕ್ಕೂ ಆಗಿಲ್ಲ, ಹಾಗೆ ಹೆಂಗೆ ಎಣ್ಣೆ ಹಚ್ಕೊಂಡಿದ್ದೆ ಹಂಗೆ ಹೊರಟ್ಬಿಟ್ಟಿದ್ದೀನಿ ನೀರು ಇಲ್ದಲೇ ಕಾರಣ. ಇವಾಗ ಅಮ್ಮ ಎಲ್ಲ ಮಾಡಿದರು ಸಾಂಬಾರು ಎಲ್ಲ, ನಾನು ಹೋಗಿ ಮುದ್ದೆ ಮಾಡಿಕೊಟ್ಟೆ. ಮುದ್ದೆ ಎಲ್ಲ ಮಾಡಿಕೊಟ್ಟಿದ ನಂತರ ಇವಾಗ ನಮ್ಮ ತಾತ ಅಜ್ಜಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಮುಂಚೆ ಎಲ್ಲ ನಮ್ಮ ಅಮ್ಮನೇ ಅಡುಗೆ ಮುದ್ದೆ ಎಲ್ಲ ಮಾಡೋರು. ಆಪ್ರೇಷನ್ ಆದಮೇಲೆ ಅಮ್ಮಂಗೆ ಮುದ್ದೆ ತಿರುವುದಿರಲಿ, ಕೈ ಎತ್ತಕ್ಕೂ ಆಗಲ್ಲ ಅವ್ರಿಗೆ. ಗೊತ್ತಿದೆ ಕ್ಯಾನ್ಸರ್ ಆಗಿ ಬ್ರೆಸ್ಟ್ ತೆಗೆದಿದ್ದಾರೆ ಅಂದರೆ ಇಷ್ಟು ಪೇಯ್ನ್ ಇರುತ್ತೆ ಅಂತ. ಆದಷ್ಟು ಏನು ಕೆಲಸ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಅಷ್ಟೇ, ಸಿಂಪಲ್ ಸಿಂಪಲ್ ಕೆಲಸಗಳು. ಇವರು ನಮ್ಮ ಅತ್ತಿಗೆ, ಅಣ್ಣ ಅತ್ತಿಗೆ ಸಮೀಕ್ಷಾ ಬಂದಿದ್ದರು, ಒಂದಷ್ಟು ವೀಡಿಯೋಗಳನ್ನ ನಮ್ಮ ಅತ್ತಿಗೆನೇ ಮಾಡಿಕೊಟ್ರು. ಮಾಡಿಕೊಡ್ಲ ಅಕ್ಕ ಅಂತ ಕೇಳಿದರು, ಹಂಗಾಗಿ ಮಾಡಿಕೊಡಿ ಅಂದೆ. ಒಂದಷ್ಟು ವೀಡಿಯೋನ ನಮ್ಮ ಅತ್ತಿಗೆನೇ ಮಾಡಿದ್ರು. ಎಲೆ ಯಾವುದೇ ಹಬ್ಬ ಆಗಲಿ, ಹರಿದಿನ ಆಗಲಿ, ಅಣ್ಣ ಅತ್ತಿಗೆ ಅಲ್ಲಿ ಊರಲ್ಲಿ ತುಮಕೂರಲ್ಲಿ ಅವರು ಸೆಲೆಬ್ರೇಟ್ ಮಾಡಲ್ಲ. ಅವರು ಯಾವಾಗಲೂ ಅಷ್ಟೇ ಅಪ್ಪ ಅಮ್ಮನ ಜೊತೆನೇ ಬಂದು ಸೆಲೆಬ್ರೇಟ್ ಮಾಡ್ತಾರೆ, ಮತ್ತು ಎಲ್ಲ ಒಟ್ಟಿಗೆ ಅಡುಗೆ ಮಾಡ್ತಾರೆ. ನಮ್ಮ ಅತ್ತಿಗೆ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅಮ್ಮಂಗೆ ಅಡುಗೆ ಮಾಡೋದ್ರಲ್ಲಿ, ಮನೆ ಕೆಲಸಗಳಲ್ಲಿ ಎಲ್ಲನೂ ಕೂಡ. ಅಡುಗೆ ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದಾರೆ. ಆದಷ್ಟು ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ನನಗಿಂತ ಪಾಪ ನಮ್ಮ ಅತ್ತಿಗೆನೇ ಆದಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ ಅಮ್ಮಂಗೆ ಅಡುಗೆ ಕೆಲಸ ಇದರಲ್ಲೆಲ್ಲನೂ. ಇವಾಗ ಫೈನಲಾಗಿ ಆಯಿತು, ಸುಜಿತ್ ಮಲಗಿದ್ದಾನೆ. ಅವನು ಎದ್ರೆ ಇನ್ನೂ ಅವನು ಎದ್ದು ಅಳ್ತಾ ಇದ್ದ, ಅವ್ನು ಮಲಗಿಸೋದಕ್ಕೆ ಹೋದೆ. ಹಾಗಾಗಿ ತುಂಬ ವೀಡಿಯೋಸ್ನ ತೊಗೊಳಕ್ಕಾಗಲಿಲ್ಲ, ತುಂಬ ಮಳೆ ಬೇರೆ. ಇದೊಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ, ನಮ್ಮ ತಂದೆ ಮನೆಯ ಒಂದು ಏನು ಪಕ್ಷದ ಹಬ್ಬ. ಸ್ನೇಹಿತರೆ, ನನಗೆ ಈ ವಿಡಿಯೋ ಮೊನ್ನೆ ನಾನು ಶೇರ್ ಮಾಡಬೇಕಾಗಿತ್ತು, ಆದರೆ ಹಬ್ಬ ಆದ ನಂತರ ಒಂದು ಘಟನೆ ನಡೆದೋಗಿದೆ ಮನೆಯಲ್ಲಿ. ಹಂಗಾಗಿ ತುಂಬ ಬೇಜಾರಿಂದ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಾಯಿತು ಏನು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಒಂದು ತುಂಬ ದೊಡ್ಡ ಗಲಾಟೆನೇ ಆಗಿದೆ, ಅಂದರೆ ನಮಗೆ ಅಪ್ಪ ಅಮ್ಮಗಲ್ಲ, ಇಲ್ಲಿ ಮನೆ ಹತ್ರ ಅಣ್ಣ ತಮ್ಮಂದಿರಿಗೆ, ಅಮ್ಮಂಗೆ ತುಂಬಾ ಪ್ರಾಣ ಹೋಗುವಷ್ಟು ಏಟಾಗಿದೆ. ಬಟ್ ಏನು ಅದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಬೇಜಾರಾಗಿದೆ, ಯಾಕೆ ಅಂದರೆ ನಾನು ನಮ್ಮ ಅಣ್ಣ ಇಲ್ಲದಿರೋ ಟೈಮಲ್ಲಿ ಅಪ್ಪ ಅಮ್ಮನ ಮೇಲೆ ಗಲಾಟೆ ಮಾಡಿ ಹೊಡೆದು ಚಚ್ಚಿ ಇದನ್ನೆಲ್ಲ ಮಾಡಿರೋದು ತುಂಬಾ ಅನ್ಯಾಯ ಅಂತ ಹೇಳ್ತೀನಿ. ಹೇಳ್ತೀನಿ ನಿಮಗೆ ಏನೇನೆಲ್ಲ ಮಾಡಿದ್ದಾರೆ, ನಮಗೆ ತೊಂದರೆ ಮಾಡಿದ್ದಾರೆ ಅಪ್ಪ ಅಮ್ಮಂಗೆ ಅಂತ. ಹಂಗಾಗಿ ಈ ವಿಡಿಯೋ ನಾನು ತುಂಬ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಬಹಳ ಬೇಜಾರಾಗ್ತಿದೆ ಈ ವಿಡಿಯೋ
ಶೇರ್ ಮಾಡೋಕ್ಕೂ ಕೂಡ. ನೋಡಿ, ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಮ್ಮಪ್ಪ ಪೂಜೆ ಎಲ್ಲ ಮುಗಿಸಿದ್ರು. ಅಂದರೆ ತಾತಾಜಿ ನೆನೆಸ್ಕೊಂಡು ಅಪ್ಪ ಅಮ್ಮ ಅಪ್ಪನೂ ಕೂಡ ಕಣ್ಣೀರಾಗ್ತಾಯಿದ್ರು. ಯಾಕೆಂದರೆ ತಂದೆ ತಾಯಿ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ನಾವೆಷ್ಟೇ ದೊಡ್ಡವರಾದರೂ ಕೂಡ ತಂದೆ ತಾಯಿ ಅಂತ ವಿಚಾರ ಬಂದಾಗ ಬಹಳಷ್ಟು ಭಾವುಕರಾಗ್ತೀವಿ ಎಲ್ಲರೂ. ಅಷ್ಟೇ ನಮ್ಮ ಅಪ್ಪನೂ ಅಷ್ಟೇ, ಕಣ್ಣೀರಾಗ್ತಾನೆ ತಂದೆ ತಾಯಿಗೆ ಧೂಪ ಹಾಕ್ತಿದ್ದಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನೆಂಟರು ಬರ್ತಾರೆ, ಊಟಕ್ಕಿಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಅಲ್ಲಿ ಯಾರು, ತುಂಬ ಮಳೆ ಬಂದಿದ್ದರಿಂದ ಯಾರು ನೆಂಟರುಗಳು ಬಂದಿಲ್ಲ. ಸ್ನೇಹಿತರೆ, ನನಗೆ ಈ ವಿಡಿಯೋ ಶೇರ್ ಮಾಡೋಕ್ಕಿಂತ ತುಂಬಾ ಬೇಜಾರಾಗ್ತಿದೆ. ಯಾಕೆ ಅಂತಂದರೆ ಮಂಗಳವಾರ ನಮ್ಮ ಮನೆಯಲ್ಲಿ ಹಬ್ಬ, ಇಲ್ಲಿ ನೋಡಿದ್ರೆ ಬಹಳಷ್ಟು ತೊಂದರೆಗಳು ಆಗೋಗಿದೆ ಮನೆ ಹತ್ರ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಏನು ಎತ್ತ, ಕೆಲವೊಂದು ವಿಚಾರನ ನೆಕ್ಸ್ಟು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಕೂಡಿರಲಿಲ್ಲ. ಆಯಿತಾ, ಇವಾಗ ಅಣ್ಣ ಮನೆಯವರು ಬಂದಿಲ್ಲ. ರೋಹಿತ್ಗೆ ಎಕ್ಸಾಮ್ ಇದೆ, ಹಾಗಾಗಿ ಮನೆಯವರು ಅಲ್ಲೇ ಇದ್ದಾರೆ. ಮತ್ತು ತುಂಬ ಮಳೆ ಬರೋದಕ್ಕೆ ನಾನು ಸುಜಿತು ಬೈಕಲ್ಲಿ ಬಂದಿದ್ದೀವಿ. ಊಟ ಕೊಟ್ಟು ಕಳಿಸಿದ್ದೀನಿ ಇವಾಗ. ಇವಾಗ ಅಣ್ಣ ನನ್ನನ್ನು ನಮ್ಮ ಲಾಸ್ಟ್ ಚಿಕ್ಕಪ್ಪ ಮನೆ, ನಮ್ಮ ರಾಜ್ ಚಿಕ್ಕಪ್ಪ ಮನೆಗೆ ನಮ್ಮನ್ನು ಕಳಿಸಿ ನನ್ನ ಅಲ್ಲಿ ಮನೆ ಹತ್ರ ಬಿಡು, ಚಿಕ್ಕಪ್ಪ ಮನೆ ಹತ್ರ ಅಂದರೆ ಅಲ್ಲಿ ಬಿಟ್ಟು ಅಣ್ಣ ಊಟ ತಗೊಂಡು ನಮ್ಮ ಮನೆಯವ್ರಿಗೆ ಕೊಟ್ಟು ಬರೋಕ್ಕೆ ಅಂತ ಹೋಗ್ತಿದ್ದಾನೆ. ಸುಜಿತ್ ನಾನು ಇಲ್ಲಿ ಚಿಕ್ಕಪ್ಪವ್ರ ಮನೆಯಲ್ಲಿ ಹೋಗಿ ಪ್ರತಿಯೊಂದು ಹಬ್ಬಕ್ಕೂ ನಮ್ಮ ಲಾಸ್ಟ್ ಚಿಕ್ಕಪ್ಪವ್ರ ಮನೆಯಲ್ಲಿ ನನಗೆ ಕರೀತಾರೆ. ಹಂಗಾಗಿ ಹೋಗಿ ಊಟ ಮಾಡಿಕೊಂಡು ಅಲ್ಲೂ ತಾತಾಜಿಗೆ ಧೂಪ ಹಾಕಿ ಮತ್ತು ಫೈನಲಾಗಿ ಮನೆಗೆ ಬಂದ್ವಿ. ಏನೇನು ಅಡುಗೆ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಇನ್ನೇನಿಲ್ಲ, ಸಿಂಪಲ್ ಅಡುಗೆ, ಚಾಪ್ಸ್ ಮಾಡಿದರು. ಕಾಳು ಗೊಜ್ಜೇನು ಮಾಡಿಲ್ಲ ಈ ಸಲ, ಯಾರಿಗೂ ನೆಂಟ್ರಿಗೆ ಹೇಳಿಲ್ಲ. ಹಾಗಾಗಿ ಅನ್ನ ಸಾಂಬಾರು, ಸಾಂಬಾರು ನೋಡಿ ಇಲ್ಲಿ ಕಾಯ್ತಾ ಇದೆ. ಅನ್ನ ಸಾಂಬಾರು, ಮುದ್ದೆ, ರೈಸು ಮತ್ತು ಚಿಕನ್ ಚಾಪ್ಸ್ ಇಷ್ಟೇ ಮಾಡಿದ್ದು. ಇದೆಲ್ಲ ನೋಡಿ, ಸೀಟೆಲ್ಲ ಇವಾಗ ಹಾಕ್ಸಿರೋಂಥದ್ದು. ತುಂಬ ಕತ್ಲಾಗಿತ್ತು. ನಾನೇನು ಉಳ್ಕೊಳ್ಳೋದು ತುಂಬ ಕಡಿಮೆ, ನಾನು ತುಂಬ ರೇರ್ ಉಳ್ಕೊಳ್ಳೋದು ಒಂದು ನೈಟು. ಯಾಕೆಂದರೆ ಮನೆ ಹತ್ರ ಹೊಟ್ಬಿಡ್ತೀವಿ ಒಬ್ಬರೇ, ನಾವು ಮನೆ ಹತ್ರ ಯಾರೂ ಇಲ್ದಿರೋ ಥರ ಬರೋದೇ ಇಲ್ಲ. ನಾವು ಬೆಳಗ್ಗೆ ಬಂದು ಸಂಜೆ ಅಷ್ಟರಲ್ಲಿ ಹೊಟ್ಬಿಡ್ತೀವಿ. ಬಟ್ ಇವತ್ತು ರೋಹಿತ್ ಮನೆಯವರು ಇದ್ದಿದ್ದರಿಂದ ನಾನು ಸುಜಿತ್ ಇಲ್ಲೇ ಉಳ್ಕೊಂಡು ಇನ್ನು ಬೆಳಗ್ಗೆ ಹೋಗೋಣ ಅಂತ. ಯಾಕೆ ನೋಡ್ತಾ ಇದ್ದಾರೆ ಎಷ್ಟು ಮಳೆ ಬಂದಿದೆ ಅಂತ. ಇದೆಲ್ಲ ಅಮ್ಮ ಹಾಕಿರೋ ಹೂವಿನ ಗಿಡಗಳು, ಸೇವಂತಿಗೆ ಹಾಕಿದ್ದಾರೆ, ಮತ್ತು ಸ್ಫಟಿಕ ಈ ಥರದ್ದೆಲ್ಲ. ಇದು ನಮ್ಮ ಅಣ್ಣನ ಕಾರು. ಇನ್ನು ಬೆಳಗ್ಗೆನೇ ನಮ್ಮ ಅಣ್ಣ ಅತ್ತಿಗೆ ಅವರು ಕೂಡ ಹೊರಟರು, 7:30ಗೆಲ್ಲ ಹೊರಟುಬಿಟ್ರು ಬೆಳಗ್ಗೆನೇ. ಯಾಕೆಂದರೆ ಸಮೀಕ್ಷೆಗೆ ಸ್ಕೂಲ್ ಇತ್ತು ಲಾಸ್ಟ್ ಡೇ, ಹಂಗಾಗಿ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅವರು ಬೆಳಗ್ಗೆ ಪಾಪ ಏನು ಊಟ ಮಾಡಲಿಲ್ಲ. ಬೆಳಗ್ಗೆ ಸ್ವಲ್ಪ ಸಾಂಬಾರು ಬಾಕ್ಸ್ ಹಾಕ್ಕೊಂಡು ಹೊರಟುಬಿಟ್ರು. ಅದಾದ ನಂತರ ಬೆಳಗ್ಗೆ ಒಂದಿಬ್ಬರು ನೆಂಟರು ಬಂದರು, ಅವ್ರಿಗೂ ಊಟಕ್ಕೆ ರೆಡಿ ಮಾಡಿ. ಆಮೇಲೆ ಬೆಳಗ್ಗೆ ನಮ್ಮ ತಾತಾಜಿ ಬಂದಿದ್ದಾರೆ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ತಾತಾಜಿ ಏನಾದರೂ ಬಂದರೆ ಖಂಡಿತ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ನಮ್ಮಮ್ಮ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದಾರೆ. ಬಟ್ ನನಗೆ ಈ ಸಲ ಏನೂ ನನಗೆ ಕೆಲಸ ಮಾಡ್ಕೊಡೋಕ್ಕೆ ಆಗಲಿಲ್ಲ ಅಮ್ಮಂಗೆ ಹೋಗ್ರಿ. ಯಾಕೆಂತಂದರೆ ಸುಜಿತ್ ಏನು ಮಾಡ್ಕೊಂಡಿದ್ದ ಗೊತ್ತಾ ಸ್ನೇಹಿತರೆ, ಅಲ್ಲಿ ಅಮ್ಮನ ಮನೆಗೆ ಹೋಗಿದ ತಕ್ಷಣ ಮಳೆ ನೀರಿಗೆ ಜಾರಿ ಬಿದ್ದು ಬುಡೆ ಹಿಂದೆ ಎಷ್ಟು ತಪ್ಪ ಊದ್ಕೊಂಡಿತ್ತು ಅಂತ ಅಂದರೆ ನನಗೆ ತುಂಬ ಆತಂಕ ಆಗೋಗಿತ್ತು. ಏನಾಗ್ಬಿಡ್ತೋ ಬುರುಡೆ ಅಂತ, ಇನ್ನೂ ಊತ ಇಳಿದಿಲ್ಲ ಅದು, ಅಷ್ಟು ದಪ್ಪ ಬುರ್ರ ಬಂದಿದೆ ಹಿಂದೆ ಹಿಂಭಾಗ. ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ. ನಮ್ಮ ತಂದೆ ಎದ್ದು ಕೈ ಕಾಲು ಮುಖ ತೊಳ್ಕೊಂಡು ಹಾಲು ಕರೀತಿದ್ದಾರೆ. ಇಷ್ಟೊಂದು ಮಳೆ ಆದರೆ ಏನೂ ಮಾಡೋದಕ್ಕಾಗಲ್ಲ. ನನ್ನ ಮನೆಯಲ್ಲಂತೂ ನಮ್ಮ ಮನೇಲಿ ಗಿಡಗಳೆಲ್ಲ ನೀರು ಹಿಡಿದು ಎಲ್ಲ ಬೂಸ್ಟ್ ಥರ ಬರ್ತಾಯಿದೆ ನೋಡಿ. ಇನ್ನೇನು ಮಳೆ ಬರೋ ಚಾನ್ಸ್ ಇದೆ, ಅಷ್ಟು ಮೋಡ ಆಗಿದೆ ಬೆಳಗ್ಗೆ 7:00ವರೆಗೆ. ನಮ್ಮ ಅಣ್ಣ ಕೂಡ ಎದ್ದು ಬಂದರು. ಇದು ನಮ್ಮ ಆಲ್ರೆಡಿ ತೋರಿಸಿದ್ದೀನಿ, ಅಪ್ಪ ಅವರು ಫಸ್ಟ್ ಇದ್ದಂತಹ ಹಳೆ ಮನೆ ಇದೆ ಅವ್ರದ್ದು. ಇದು ಪಕ್ಕದಲ್ಲಿ ಕಟ್ಟಿರೋಂಥದ್ದು ಹೊಸ ಮನೆ. ಏನು ಕಾಯಿಗಳೆಲ್ಲ ಅಲ್ಲಲ್ಲೇ ಕಿತ್ತಾಕಿದ್ದಾರೆ. ಯಾರೂ ಕೆಲಸ ಮಾಡೋದಕ್ಕೆ ಈಗ ಅಣ್ಣ ಆಫೀಸ್ ಇರೋದ್ರಿಂದ ಅವರು ವಾರಕ್ಕೊಂದ್ಸಲ ಬರ್ತಾರೆ. ಅಪ್ಪನೇ ಎಲ್ಲ ಮಾಡ್ಕೊಬೇಕು, ಆದಷ್ಟು ಮಾಡ್ತಾರೆ, ಅಣ್ಣ ಬಂದಾಗೂ ಮಾಡ್ತಾರೆ. ಸುಜಿತ್ತು ಎದ್ದು ಬಂದ. ಫೈನಲಾಗಿ ನಾನು ರಾತ್ರಿ ನಮ್ಮ ಅಮ್ಮವ್ರ ಮನೇಲಿ ನಾನು ಊಟನೇ ಮಾಡಿಲ್ಲ. ಚಿಕ್ಕಪ್ಪವ್ರ ಮನೇಲಿ ಸ್ವಲ್ಪ ಊಟ ಮಾಡಿಬಂದರೆ ಒಂದ್ಸಲ ಊಟ ಮಾಡಿದ್ರೆ ಮತ್ತೆ ನಾನು ಮಾಡೋದಿಲ್ಲ. ಊಟ ಮಾಡೋದಕ್ಕೆ ಆಗಲಿಲ್ಲ. ಹಂಗಾಗಿ ಇನ್ನು ಬೆಳಗ್ಗೆ ಎದ್ದು ಮುದ್ದೆ ರೈಸು ಮಾಡಿ ಊಟ ಮಾಡಿ ಹೊರಟಿದ್ದು ನಾನು.
ಇವಾಗ ನೋಡಿ ಸ್ವಲ್ಪ ಹಾಲು ಡೈರಿಗೆ ಹಾಕೋದಕ್ಕೆ ಅಂತ ಬೆಳಗ್ಗೆನೇ ಮನೆಗೆ ಎಷ್ಟು ಬೇಕಷ್ಟು ಎತ್ತಿಟ್ಕೊಂಡು ಡೈರಿಗೆ ಹಾಕ್ಬಿಡ್ತಾರೆ. ಇನ್ನು ನಮ್ಮಮ್ಮ ಕಸ ಗುಡಿಸ್ತಾ ಇದೆ, ನಾನು ಗುಡಿಸ್ಕೊಡ್ತೀನಿ ಬಿಡೋ ಅಂತ ಹೇಳ್ಬಿಟ್ಟು ನಮ್ಮಣ್ಣ ಟೀ ಕೇಳ್ತಾ ಇದ್ರು ಬೆಳಗ್ಗೆನೆ, ಟೀ ಮಾಡಿಕೊಟ್ಟು ಕಳಿಸ್ದೆ. ಇವಾಗ ನಾನು ಕೂಡ ಹೊರಡಬೇಕು, ಯಾಕೆಂದರೆ ಬೆಳಗ್ಗೆ ಸಾಟರ್ಡೆ ಶನಿವಾರ ವಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಬಟ್ ನಂದು ಪೀರಿಯಡ್ ಬೇರೆ ಇತ್ತು, 3 ಡೇಸ್ ಆಗಿತ್ತು, ಹಾಗಾಗಿ ಮನೆಯವರೇ ಎಲ್ಲ ಮಾಡ್ತಾರೆ, ಆದರೂ ಎಲ್ಲ ಗುಡಿಸೋದು ಒರೆಸೋದು ಎಲ್ಲ ಮಾಡೋದಕ್ಕಾಗಲ್ಲ ಅವ್ರಿಗೆ ಎಲ್ಲದನ್ನು, ಅದಕ್ಕೋಸ್ಕರ ಬೇಗ ಹೊರಡ್ತಾ ಇದ್ದೀನಿ. ಶುಕ್ರವಾರ ನೆನ್ನೆ ಎಲ್ಲ ಹಬ್ಬ, ಇಲ್ಲೇ ಅಮ್ಮನ ಮನೇಲಿ ಇದ್ದೀನಿ ಇನ್ನೂ. ಚಿಕ್ಕಪ್ಪ ಅವ್ರ ಮನೇಲೆಲ್ಲ ಊಟ ಮಾಡಿ ಅಮ್ಮ ಅವ್ರ ಮನೇಲಿ ಊಟ ಮಾಡೋಕ್ಕಾಗಲಿಲ್ಲ ನೆನ್ನೆ. ಈಗ ಊಟ ಮಾಡಿ ಸ್ನಾನ ಮಾಡಿಕೊಂಡು ಊರಿಗೆ ಹೊರಡಬೇಕು. ಶುಕ್ರವಾರ ನಮ್ಮನೇಲಿ ಇನ್ನೇನು ಶನಿವಾರ ವಾರ, ಪೂಜೆಗೆಲ್ಲ ಹೋಗಿ ರೆಡಿ ಮಾಡ್ಕೊಬೇಕು, ಅದಕ್ಕೋಸ್ಕರ ಊಟ ಮಾಡಿ ಹೊರಡ್ತಾ ಇದ್ದೀವಿ. ಇವಾಗ ನಮ್ಮ ತಾತಾಜ್ಜಿ ಬರ್ತಾರಂತೆ, ಅದಕ್ಕೋಸ್ಕರ ಸ್ವಲ್ಪ ರೈಸ್ ಮಾಡ್ತಾ ಇದ್ದೀನಿ. ನೆನ್ನೆ ಎಲ್ಲ ಯಾರು ಊಟಕ್ಕೆ ಬರಲಿಲ್ಲ, ಸ್ವಲ್ಪ ನಮ್ಮ ಅತ್ತೆಯವರೇನೋ ಬಂದಿದ್ರು ಊಟಕ್ಕೆ. ಅಣ್ಣ ಅವರೆಲ್ಲ ಅಣ್ಣಕ್ಕೆ ಬೆಳಗ್ಗೆನೆ ಹೋದ್ರು, ಸಮೀಕ್ಷೆ ಸ್ಕೂಲ್ ಇತ್ತು ಅಂತ ಅವ್ರೇನು ಊಟ ಮಾಡಲಿಲ್ಲ, ಸಾಂಬಾರ್ ತಗೊಂಡು ಹೋದ್ರು. ಸದ್ಯಕ್ಕೆ ನಾನೊಬ್ಳೆ ಇರೋದು ಇವಾಗ, ಈಗ ನಾನು ಹೊರಡಬೇಕು, ಸುಜಿತಿಗೆ ಸ್ನಾನ ಮಾಡಿಸ್ಕೊಂಡು ಹೊರಡ್ತೀನಿ. ಸೊ ನೆನ್ನೆ ಸಂಜೆ ನಮ್ಮ ಮನೆಯವ್ರಿಗೆ ಸಾಂಬಾರು ಕೊಟ್ಟು ಕಳಿಸಿದ್ವಲ್ವ, ಪರೋಟ ಏನೋ ಮಾಡಿಕೊಟ್ಟಿದ್ದಾರೆ ರೋಹಿತ್ಗೆ, ಅವನು ತಿಂದು ಕಾಲೇಜ್ಗೆ ಹೋದ ಅಂತಂದರು, ಫೋನ್ ಮಾಡಿದೆ. ಇವಾಗ ನಿಧಾನಕ್ಕೆ ಬಾ ಸುಜಿತ್ನ ಕರ್ಕೊಂಡು ಕಾಡಿಲಿ ಅಂತಂದರು, ಅದಕ್ಕೆ ಇವಾಗ ಹೊರಡಬೇಕು. ಇನ್ನೇನು ಸಾಂಬಾರಿದೆ, ಫ್ರೈ ಇದೆ, ನಮ್ಮಮ್ಮ ಮುದ್ದೆ ರೈಸ್ ಸ್ವಲ್ಪನೇ ಮಾಡಿದ್ರು, ಇವಾಗ ಯಾರೋ ಬರ್ತೀನಿ ಅಂತ ಫೋನ್ ಮಾಡಿದ್ರು ನೆಂಟರು, ಅದಕ್ಕೆ ಮತ್ತೆ ಅನ್ನ ಮಾಡ್ತಾ ಇದ್ವಿ. ಸುಜಿತ್ ನೋಡಿ ನಮ್ಮಪ್ಪಂಗೆ ಕರ್ಕೊಂಡೋಗಿ ಬೆಡ್ಶೀಟ್ ಉದ್ಕೊಂಡು ಮಲ್ಕೊಂಡಿದ್ದಾನೆ ನೋಡಿ ಬೆಳಬೆಳಗ್ಗೆನೇ. ಇಲ್ವೇ ಈಚೆ ಒಂದು ದಿವಾನ ಹಾಕಿಬಿಟ್ಬಿಟ್ಟಿದ್ದಾರೆ ಚೆನ್ನಾಗಿರುತ್ತೆ ಕೂತ್ಕೊಳ್ಳೋದಕ್ಕೆ ಅಂತ, ಅವ್ನು ಕರ್ಕೊಂಡೋಗಿ ಮಲ್ಕೊಂಡಿದ್ದಾನೆ. ಇವರು ನಮ್ಮ ತಾತ ಅಂದರೆ ನಮ್ಮ ಅಮ್ಮ ಅವರಲ್ಲ, ಅವರ ಅಪ್ಪ ತುಂಬ ಏಜ್ ಆಗಿದೆ ತಾತಂಗೆ ಇವಾಗ. ಇವರು ನಮ್ಮ ಅಜ್ಜಿ, ನಮ್ಮ ಅಜ್ಜಿ ಹೆಸರು ಗಂಗಮ್ಮ ಅಂತ, ನಮ್ಮ ತಾತನ ಹೆಸರು ಕರಿಯಪ್ಪ ಅಂತ. ಬಹಳ ತಾತಾಜಿ ಕಂಡ್ರೆ ತುಂಬ ಇಷ್ಟ, ಆದರೆ ಭಾಳ ದಿನಗಳೇ ಆಗೋಯ್ತು ಇವರಿಬ್ರು ನೋಡಿ. ನಮ್ಮ ಸುಜಿತ್ ಇವಾಗ ನಮ್ಮ ತಾತನ ಜೊತೆ ಫೋಟೋ ತೆಗೆಸ್ಕೊತಿದ್ದಾನೆ. ನಮ್ಮ ತಾತ ಅಂದರೆ ನಮ್ಮಮ್ಮವರ ಅಜ್ಜಿ ಅಪ್ಪ ಅಮ್ಮ ಇವರು. ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ತುಂಬ ಚಿಕ್ಕದಾದಂಥ ವಿಡಿಯೋನ ಶೇರ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್.